ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತು ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಮಾಡಿದಂತಹ ಕೆಲವೊಂದು ಆರೋಪಗಳಿಗೆ ಯಡಿಯೂರಪ್ಪನವರು ಇವತ್ತು ಉತ್ತರವನ್ನು ಕೊಟ್ಟರು. ಜೊತೆಗೆ ದೇವೇಗೌಡರ ಕುಟುಂಬದವರ ಮೇಲೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಏನ್ ಮಾತನಾಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಅಂತ ನೋಡೋಣ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಹದ್ದು ಮೀರಿ ಮಾತನಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಇತಿಮಿತಿಗಳು ನನಗೆ ಗೊತ್ತಿದೆ, ಏನ್ ಮಾತಾಡಬೇಕು ಏನ್ ಮಾತಾಡಬಾರದು ಅಂತ ಹೇಳಿ ಹದ್ದು ಮೀರಿ ಮಾತನಾಡ್ತಾ ಇರೋರು ನೀವು. ಈವರೆಗೆ ಓಲೆ ಮಂಜುವರ ಆರೋಪ ಏನಿದೆ, ನಿಮ್ಮ ಕುಟುಂಬದವರ ಬಗ್ಗೆ ಕಾನೂನುಬಾಹಿರವಾಗಿ ಭೂಮಿಯನ್ನು ಕಬಳಿಸಿರೋದ್ರ ಬಗ್ಗೆ ನಿಮ್ಮ ಉತ್ತರ ಏನು? ಯಾಕೆ ಮೌನವಾಗಿದ್ದೀರಾ? ಇವತ್ತು ನಮ್ಮೆಲ್ಲ ಮುಖಂಡರು 4 ಗಂಟೆಗೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅಲ್ಲಿ ನಮ್ಮೆಲ್ಲ ಮುಖಂಡರುಗಳು ಅನೇಕ ಪ್ರಮುಖ ದಾಖಲೆಗಳನ್ನು ಬಿಡುಗಡೆ ಮಾಡೋರಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ನಾವು ದೇವೇಗೌಡರ ಕುಟುಂಬದ ಬಗ್ಗೆ ಮೈಸೂರಲ್ಲಿ ಸುಮಾರು 2.5 ಎಕರೆ ಭೂಮಿನಲ್ಲಿ ಅವರ ಕುಟುಂಬ ಸದಸ್ಯರೆಲ್ಲ ಸೈಟ್ಗಳನ್ನೇನು ಮಾಡಿಕೊಂಡಿದ್ರು ಮತ್ತು ಅನೇಕ ಭೂ ಹಗರಣವನ್ನು ಮಾಡಿದ್ರು, ಪುಸ್ತಕವನ್ನೇ ಪ್ರಿಂಟ್ ಮಾಡಿ ರಾಜ್ಯದ ಉದ್ದಗಲಿಗೆ ಹಂಚಿದ್ದೇವೆ. ಇದರಲ್ಲೇನು ಗುಟ್ಟೇನಿಲ್ಲ. ಆದ್ದರಿಂದ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನೀವು ಮಾಡಿರೋಷ್ಟು ಭೂ ಹಗರಣ, ನಿಮ್ಮ ಕುಟುಂಬದವರು ಮಾಡಿರೋಷ್ಟು ಭೂ ಹಗರಣ ಬೇರೆ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮುಖ್ಯಮಂತ್ರಿಗಳು ಗೊತ್ತಿದೆ. ಇವತ್ತು ನೀವು ಸೇಡು ತೀರಿಸಿಕೊಳ್ಳೋ ರಾಜಕಾರಣ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ. ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಶಾಶ್ವತ ಅಲ್ಲ. ನಮ್ಮ ಆಡಳಿತಾವಧಿಯಲ್ಲಿ 5 ವರ್ಷದಲ್ಲಿ ನಾವು ಯಾರಿಗೂ ಸೇಡು ತೀರಿಸಿಕೊಳ್ಳುವಂತ ರಾಜಕಾರಣ ಮಾಡಲಿಲ್ಲ. ಆದರೆ ನೀವು ಇವತ್ತು ಈ ರೀತಿಯ ಮಾತುಗಳನ್ನು ಆಡೋದ್ರ ಮೂಲಕ ಜನರಲ್ಲಿ ಗೊಂದಲ ಉಂಟು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಹ ಅವರದೇ ಆದಂತ ಕಾರಣಕ್ಕೆ ಬಹಳ ನೊಂದು ಏನೇನೋ ಅವರು ಸಹ ನನ್ನ ಬಗ್ಗೆ ಮಾತನಾಡಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದುವರೆಗೆ ನಿನ್ನೆ ನಡೆದಂತ ನಮ್ಮ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲೂ ಸಹ ಏನು ಡೆಲ್ಲಿನಲ್ಲಿ ಪತ್ರಿಕಾಗೋಷ್ಠಿ ಮಾತನಾಡಿ ಹೇಳಿದ್ರು ಅದು ಬಿಟ್ಟು ನಾವು ಯಾವುದೇ ಒಂದು ಶಬ್ದ ಮಾತನಾಡಿಲ್ಲ. ಆದ್ದರಿಂದ ಇವತ್ತೇನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದು ಕೇಸನ್ನು ಬುಕ್ ಮಾಡಿದೆ, ಅದನ್ನು ಸಾಬೀತು ಮಾಡುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೇನು ಕಷ್ಟದ ಕೆಲಸ ಅಲ್ಲ, ಆ ಕೆಲಸವನ್ನು ಅವ್ರು ಮಾಡಲಿ. ಆದರೆ ಡೆಲ್ಲಿಯವರು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡಿದಾಗ ನೀವು ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿ ಅವರೇನೆ ಡೆಲ್ಲಿಗೆ ಹೋಗಿ ಬಂದಂಥವ್ರು ಅಂತ ಹೇಳುವಂಥ ಮಾತು ಉಗ್ರ ಉದ್ಗತಟದನ್ನ ಮಾತಾಡಿದ್ದೀರಾ ನೀವು? ಇದಕ್ಕೆ ಯಾರು ಪ್ರೇರಣೆ, ಯಾವ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಮಾತನಾಡಿದ್ದೀರಾ ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಆದ್ದರಿಂದ ಕಾಲ ಬಂದಾಗ ಎಲ್ರಿಗೂ ಉತ್ತರವನ್ನು ಕೊಡ್ತಾರೆ. ಆದ್ದರಿಂದ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೇನೆ, ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಇಟ್ಕೊಂಡು ನೀವು ಮಾತಾಡಿ. ಆದ್ದರಿಂದ ಯಡಿಯೂರಪ್ಪನ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕು ನಿಮಗಿಲ್ಲ. ಇವತ್ತು ಸ್ಪಷ್ಟ ಮಾಡಿ, ಯಾವ ಓರೆ ಮಂಜು ಕಾಂಗ್ರೆಸ್ಸಿನ ಮಾಜಿ ಸಚಿವ ಇವತ್ತು ಕಾಂಗ್ರೆಸ್ಸಿನ ಮುಖಂಡ ನೇರವಾದ ಆರೋಪ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಿ. ನಂತರ ಉಳಿದ ಸಂಗತಿಗಳ ಬಗ್ಗೆ ನಾವು ಉತ್ತರ ಕೊಡ್ತೇವೆ. ಕುಮಾರಸ್ವಾಮಿ ಇನ್ನೊಂದು ಮಾತು ಹೇಳುವಂಥದ್ದು ನನಗೆ